ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನುಶ್ರೀ ನಾನು ಮೈಸೂರು ನಾನು ಇವಾಗ ಮಾತಾಡ್ತಿರೋದು ಸೆಂಟ್ರಲ್ ಇಟಲಿ ಬೊಲೋನಿಯರ್ ಸಿಟಿಯಿಂದ ಮಾತಾಡ್ತಾ ಇದ್ದೀನಿ ನಾನು ಈ ವಿಡಿಯೋ ಏನಕ್ಕಪ್ಪ ಮಾಡ್ತಾ ಇದ್ದೀನಿ ಅಂತ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಕೊರೋನಾ ವೈರಸ್ ಜಗತ್ತಿನಾದ್ಯಂತ ಸ್ಪ್ರೆಡ್ ಆಗಿದೆ ಜಗತ್ತಿನಾದ್ಯಂತ ಸಾವಿರಾರು ಜನ ಜೀವಗಳ್ಕೊಂಡಿದ್ದಾರೆ ಸಾವಿರಾರು ಜನ ಹಾಸ್ಪಿಟಲೈಸ್ ಆಗಿದ್ದಾರೆ ಸೊ ಇಟಲಿನೂ ಕೂಡ ಅದರಲ್ಲಿ ಒಂದು ಟಾಪ್ ಲಿಸ್ಟ್ ಅಲ್ಲಿ ಇದೆ ಸೊ ಎಲ್ಲರಿಗೂ ಗೊತ್ತಿರೋ ತರ ಇಟಲಿನಲ್ಲಿ ಸಾವಿರಾರು ಜನ ಆರು ಸಾವಿರ ಜನ ತೀರ್ಕೊಂಡಿದ್ದಾರೆ ಆಗಲೇ ಇಟಲಿನಲ್ಲಿ ಹೇಗಪ್ಪ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಇಟಲಿನಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಮಿಲಾನ್ ಅಲ್ಲಿ ಆರ್ ಏಳು ವಾರ ಆಯ್ತು ಕೊರೋನಾ ವೈರಸ್ ಸ್ಟಾರ್ಟ್ ಆಗಿ ಮಿಲಾನ್ ಲಂಬೋರ್ದಿ ಅಲ್ಲಿ ಸ್ಟಾರ್ಟ್ ಆಗಿದ್ದು ಸ್ಟಾರ್ಟ್ ಆಗಿದ್ದು ಒಂದೇ ವಾರಕ್ಕೆ ಇಟಲಿ ಗವರ್ಮೆಂಟ್ ಲಾಕ್ಡೌನ್ ಮಾಡಿದ್ರು ಆ ರೀಜನ್ ನ ರೀಜನ್ ಲಾಕ್ ಡೌನ್ ಮಾಡಿದ್ರು ಜನಗಳು ಅಷ್ಟೊಂದು ರೂಲ್ಸ್ ನ ಫಾಲೋ ಮಾಡ್ದಲೆ ಎಲ್ಲಾ ಕಡೆ ಆಚೆ ಈಚೆ ಓಡಾಡಿ ಬೇರೆ ಊರುಗಳಿಗೆ ಹೋಗ್ತಾರೆ ಶುರು ಮಾಡಿದ್ರು ಸೊ ಹಾಗಾಗಿ ಇಡೀ ಇಟಲಿ ದೇಶದಾದ್ಯಂತ ಸ್ಪ್ರೆಡ್ ಆಗಿ ಇಟಲಿ ಲಾಕ್ ಡೌನ್ ಆಗಿದೆ ಇವಾಗ ಸೊ ನಾನೇ ಆಫೀಸ್ಗೆ ಲಾಸ್ಟ್ ಟೈಮ್ ಹೋಗಿದ್ದು ಫೆಬ್ರವರಿ ಇಪ್ಪತ್ ಮೂರನೇ ತಾರೀಕು ಒಂದು ತಿಂಗ್ಳಾಯ್ತು ಇವತ್ತು ಮಾರ್ಚ್ ಇಪ್ಪತ್ನಾಲ್ಕು ಒಂದು ತಿಂಗಳು ಆಗೋಯ್ತು ಆಗಲೇ ನಾವು ಮನೆ ಆಚೆ ಇರೋ ರೋಡು ಸಹ ನೋಡಕ್ಕೆ ಹೋಗಿಲ್ಲ ಹಾಗಂತ ನಮಗೆ ಗ್ರಾಸರೀಸ್ ಇಲ್ಲ ಅದಿಲ್ಲ ಇದಿಲ್ಲ ಜೀವನ ಮಾಡೋಕೆ ತುಂಬಾ ಕಷ್ಟ ಆಗ್ತದೆ ಆತರ ಏನೂ ಇಲ್ಲ ನಮಗೆ ಗ್ರಾಸರೀಸ್ ತಗೊಳಕೆ ಎರಡು ವಾರಕ್ಕೊಂದ್ಸಲಿ ಮನೆಯಿಂದ ಒಬ್ಬ ಸದಸ್ಯ ಮಾತ್ರ ಆಚೆ ಹೋಗಿ ಗ್ರಾಸರೀಸ್ ತಗೊಂಡ್ಬರ್ಬೋದು ಅಂತ ಹೇಳಿದ್ದಾರೆ ಸೊ ಇಟಲಿನಲ್ಲಿ ಎರಡನೇ ವಾರ ಕೊರೋನಾ ವೈರಸ್ ಇದ್ದಾಗ ಇನ್ನೂರ ನಲವತ್ತೈದು ಕೇಸ್ ಇತ್ತು ಇವಾಗ ಅದೇ ಸಿಚುಯೇಷನ್ ಅಲ್ಲಿ ನಮ್ಮ ಇಂಡಿಯಾ ಕೂಡ ಇದೆ ಇಟ ಇಂಡಿಯಾಗೆ ಕೊರೋನಾ ವೈರಸ್ ಬಂದು ಎರಡು ವಾರಗಳಾಗಿದೆ ಐನೂರ ಹನ್ನೊಂದು ಪಾಸಿಟಿವ್ ಕೇಸ್ಗಳಾಗಿದೆ ಸೊ ಇವಾಗ ನಾವು ಏನ್ ಮಾಡಬೇಕಾಗಿರೋದು ಅಂತ ಹೇಳಿದ್ರೆ ದಯವಿಟ್ಟು ಎಲ್ಲರೂ ಮನೇಲಿರಿ ಸೆಲ್ಫ್ ಐಸೊಲೇಟ್ ಮಾಡ್ಕೊಳ್ಳಿ ನಿಮ್ಮನ್ನ ನೀವು ದಯವಿಟ್ಟು ಎಲ್ಲೂ ಆಚೆ ಕಡೆ ಈಚೆ ಹೋಗಬೇಡಿ ನಮ್ಮ ಇಂಡಿಯಾ ಇನ್ನೊಂದು ಇಟಲಿ ಆಗೋದು ಬೇಡ ಇಟಲಿ ಒಂದು ಸಣ್ಣ ಕಂಟ್ರಿ ಆರೂವರೆ ಕೋಟಿ ಜನಸಂಖ್ಯೆ ಇದೆ ಹತ್ತತ್ರ ನಮ್ಮ ಕರ್ನಾಟಕದಷ್ಟು ಜನಸಂಖ್ಯೆ ಇದೆ ಅಷ್ಟೇ ಇಟಲಿನಲ್ಲಿ ನಮ್ಮ ಇಂಡಿಯಾದಲ್ಲಿ ಒನ್ ಪಾಯಿಂಟ್ ತ್ರೂ ಒನ್ ಪಾಯಿಂಟ್ ಮಿಲಿಯನ್ ಜನಸಂಖ್ಯೆ ಇದೆ ಸೊ ದಯವಿಟ್ಟು ಯೋಚನೆ ಮಾಡಿ ನಮ್ಮಿಂದ ನಮ್ಮ ದೇಶಕ್ಕೆ ಎಲ್ಲರ್ಗುನು ದೇಶದಲ್ಲಿರೋ ಎಲ್ಲರ್ಗು ಇನ್ಫೆಕ್ಟ್ ಆಗೋದು ಅಫೆಕ್ಟ್ ಆಗೋದು ಬೇಡ ಅನೆಸರಿ ಟ್ರಾವೆಲ್ಸ್ ಮಾಡಬೇಡಿ ದಯವಿಟ್ಟು ನಾನು ಇವಾಗ ಇಂಡಿಯಾಗೆ ಬರ್ಬೋದು ನನಗೆ ಯಾರು ಬರಬೇಡ ಅಂತ ಹೇಳಿಲ್ಲ ಎಲ್ಲೂ ಮಾಡಿಲ್ಲ ನಾನು ಒಂದು ತಿಂಗಳಿಂದ ಮನೇಲಿದ್ದೀನಿ ನನಗೆ ಏನು ಸಿಂಪ್ಟಮ್ಸ್ ಇಲ್ಲ ಏನು ಇಲ್ಲ ನಾನು ಆರಾಮಾಗಿ ಟ್ರಾವೆಲ್ ಮಾಡಬಹುದು ಬಟ್ ಟ್ರಾವೆಲ್ ಮಾಡೋವಾಗ ನನಗೆ ಕೊರೋನಾ ವೈರಸ್ ಇಂದ ಇನ್ಫೆಕ್ಟ್ ಆಗ್ಬೋದು ನಾನು ಬಂದು ಹದಿನಾಲ್ಕು ದಿನ ಏನು ಕ್ವಾರಂಟೈನಲ್ಲಿ ಇರ್ತೀನಿ ಕ್ವಾರಂಟೈನ್ ಪೀರಿಯಡ್ ಅಲ್ಲಿ ಇರ್ತೀನಿ ಆವಾಗ ನಾನು ಇನ್ನೊಂದು ನಾಲ್ಕು ಜನಕ್ಕೆ ಇನ್ಫೆಕ್ಟ್ ಮಾಡ್ಬೋದು ಸೊ ಅದಾಗದ ಬೇಡ ಅನ್ನೆಸೆಸರಿ ಟ್ರಾವೆಲ್ ಮಾಡೋದು ಬೇಡ ದಯವಿಟ್ಟು ಇವಾಗ ಎಲ್ಲೆಲ್ಲಿದ್ದೀರೋ ಅಲ್ಲೇ ಅಲ್ಲಲ್ಲೇ ಇದ್ಕೊಂಡು ದಯವಿಟ್ಟು ಇದನ್ನ ಸಾಲ್ವ್ ಮಾಡಿ ಇಂಡಿಯಾದಲ್ಲಿ ಇನ್ನೂ ಜಾಸ್ತಿ ಆಗೋದು ಬೇಡ ಲೋಕಲ್ ಅಲ್ಲಿರೋರು ಎಲ್ಲರೂ ದಯವಿಟ್ಟು ಮನೇಲಿರಿ ಅಬ್ರಾಡ್ ಇಂದ ಇಂಡಿಯಾಗ್ ಬರೋರು ದಯವಿಟ್ಟು ಯೋಚನೆ ಮಾಡಿ ಅನ್ನೆಸೆಸರಿ ಟ್ರಾವೆಲ್ ಮಾಡಬೇಡಿ ಇವಾಗ ಅಂಡ್ ಇಂಡಿಯಾದಲ್ಲಿ ಯಾರು ಸಿಟಿಯಿಂದ ಸಿಟಿ ಲೋಕಲಿ ಓಡಾಡ್ತಾ ದಯವಿಟ್ಟು ಅದನ್ನ ಸ್ಟಾಪ್ ಮಾಡಿ ಎಲ್ಲರೂ ಮನೇಲಿರಿ ಸೆಲ್ಫ್ ಐಸೋಲೇಟ್ ಮಾಡ್ಕೊಳ್ಳಿ ಇದರಿಂದ ನಮ್ಮ ಇಂಡಿಯಾದಲ್ಲಿ ಕೊರೋನಾ ವೈರಸ್ ಇಂದ ದಯವಿಟ್ಟು ಇನ್ನೂ ಜಾಸ್ತಿ ಕೇಸಸ್ ಇನ್ನೂ ಜಾಸ್ತಿ ಸಾವು ನೋವುಗಳು ಆಗೋದು ಬೇಡ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಮನೇಲಿರಿ ಸೆಲ್ಫ್ ಐಸೋಲೇಟ್ ಆಗೋದು ಅಷ್ಟೊಂದು ತುಂಬಾ ಕಷ್ಟಕರವಾದ ವಿಷಯ ಅಲ್ಲ ನಾನೇ ಒಂದು ತಿಂಗಳಿಂದ ಇದ್ದೀನಿ ಮನೆಯಲ್ಲಿ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡಿ ಯಾರಿಗೆ ಪಾಸಿಬಿಲಿಟಿ ಇದೆ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡಿ ಯಾಕೆಂದ್ರೆ ನಾವು ಯಂಗ್ ಆಗಿರೋರು ನಮಗೆ ಇಮ್ಯುನಿಟಿ ಪವರ್ ಇರ್ಬೋದು ನಮ್ಮ ಆಂಟಿಜೆನ್ಸ್ ಬೇರೆ ಥರನೇ ವರ್ಕ್ ಮಾಡಬಹುದು ವರ್ಕ್ ಆಗ್ಬೋದು ಬಟ್ ಬೇರೆಯವ್ರೆಲ್ರಿಗೂ ಅದೇ ತರ ವರ್ಕ್ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸೊ ನಮ್ಮಲ್ಲಿ ನಮ್ಮ ಅಪ್ಪ ಅಮ್ಮ ಇರ್ಬೋದು ತಾತಾಜಿ ಇರ್ಬೋದು ಫ್ಯಾಮಿಲಿ ಇರ್ಬೋದು ಎಲ್ರಿಗೂ ಯಾರ್ದಾರು ಒಬ್ಬರಿಗೆ ಡಯಾಬಿಟಿಸ್ ಇರ್ಬೋದು ಬಿ ಪಿ ಇರ್ಬೋದು ಹಾರ್ಟ್ ಇಶ್ಯೂಸ್ ಇರ್ಬೋದು ಅವ್ರ ಅದಕ್ಕೆಲ್ಲ ಇನ್ಫೆಕ್ಟ್ ಅವರಿಗೆಲ್ಲ ಇನ್ಫೆಕ್ಟ್ ಆಗೋ ಪರಿಸ್ಥಿತಿ ಇದೆ ಇವಾಗ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಮನೇಲಿರಿ ಅಂಡ್ ಇಟಲಿ ಒಂದು ಕೇಸ್ ಆಗಿರೋದು ಹೇಳ್ತೀನಿ ಒಬ್ಬ ಮಗ ಹೀಗೇನೆ ಕೊರೋನಾ ವೈರಸ್ ಪಾಸಿಟಿವ್ ಆಗಿ ಅಷ್ಟೊಂದು ಲೆಕ್ಕಿಸ್ದಲೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ದಲೆ ಕ್ವಾರಂಟೈನ್ ಆಗ್ದಲೆ ಮನೆಯಲ್ಲೇ ಉಳ್ಕೊಂಡ ಆ ಮಗನಿಂದ ಅಮ್ಮಂಗಾಯ್ತು ಅಮ್ಮಂಗೆ ಏಜು ಅರವತ್ತೈದು ವರ್ಷ ಆಗಿತ್ತು ಅವ್ರ ಅಮ್ಮ ಕೊರೋನಾ ವೈರಸ್ ಅಫೆಕ್ಟ್ ಆಗಿ ತೀರ್ಕೊಂಡ್ಬಿಟ್ರು ಸೊ ಇಂಥ ಪರಿಸ್ಥಿತಿ ನಮ್ಮ ದೇಶದಲ್ಲೂ ಆಗೋದ್ ಬೇಡ ಇಂಥ ಪರಿಸ್ಥಿತಿ ಎಲ್ಲೂ ಮತ್ತೆ ರಿಪೀಟ್ ಆಗೋದ್ ಬೇಡ ಯಾವ ದೇಶದಲ್ಲೇ ಆಗ್ಲಿ ಇಡೀ ಜಗತ್ತಲ್ಲಾಗ್ಲಿ ಎಲ್ಲೂ ರಿಪೀಟ್ ಆಗೋದ್ ಬೇಡ ದಯವಿಟ್ಟು ಎಲ್ಲರೂ ಮನೇಲೇ ಇರಿ ಹುಷಾರಾಗಿರಿ സ്റ്റേ ഹോം സ്റ്റേ സേഫ് സ്റ്റേ ഹെൽദി ഇതൊന്നേ കേൾക്കുന്നു ധന്യവദി താങ്ക് യു